ಮಿಸ್ಟರ್ ಕೂಲ್ ಎಂಎಸ್ ಧೋನಿ, ವಿಶ್ವ ಕ್ರಿಕೆಟ್ ಕಂಡ ಶ್ರೇಷ್ಠ ಕ್ರಿಕೆಟಿಗ, ಬ್ಯಾಟಿಂಗ್, ಕೀಪಿಂಗ್, ಕ್ಯಾಪ್ಟನ್ಸಿ, ಈ ಮೂರು ವಿಚಾರದಲ್ಲೂ ಮಿಸ್ಟರ್ ಪರ್ಫೆಕ್ಟ್. ಈ ಮಾಂತ್ರಿಕ ಮಾಹಿಯ ಮೋಡಿಗೆ ಮರುಳಾಗದವರೇ ಇಲ್ಲ. ಭಾರತದ ಮೂಲೆ ಮೂಲೆಯಿಂದ ಹಿಡಿದು ವಿಶ್ವದಾದ್ಯಂತ ಧೋನಿಯ ಅಭಿಮಾನಿಗಳ ಪಡೆ ಇದೆ. ಅಂದಹಾಗೆ ಕೇವಲ ಕ್ರಿಕೆಟ್ನಿಂದ ಧೋನಿ ಇಷ್ಟೊಂದು ಜನಮನ್ನಣೆ ಗಳಿಸಿಲ್ಲ. ಧೋನಿಯ ನಡೆ ನುಡಿ, ವ್ಯಕ್ತಿತ್ವ ಎಲ್ಲವೂ ಅಭಿಮಾನಿಗಳಿಗೆ ಇಷ್ಟ. ಧೋನಿಯ ಸರಳ ವ್ಯಕ್ತಿತ್ವದ ಕತೆಗಳನ್ನ ನೀವು ತುಂಬಾ ಕೇಳಿರ್ತೀರಾ. ಆ ಬಹುತೇಕ ಕತೆಗಳು ನೇಮ್ ಮತ್ತು ಫೇಮ್ ಬಂದ ಮೇಲಿನವು. ಅಸಲಿಗೆ ಧೋನಿ ಹೀಗಲ್ಲ, ಕ್ರಿಕೆಟ್ ಲೋಕಕ್ಕೆ ಎಂಟ್ರಿ ಕೊಡೋಕೆ ಮುಂಚಿನ ದಿನಗಳಿಂದಲೂ ಹಂಬಲ್. ಅದು 2004 ಸಮಯ. ಇಂಡಿಯಾ ಎ ತಂಡಕ್ಕೆ ಸೆಲೆಕ್ಟ್ ಆಗಿದ್ದ ಧೋನಿ ಬೆಂಗಳೂರಿಗೆ ಕ್ಯಾಂಪ್ಗೆಂದು ಬಂದಿದ್ರು. ಆಗ ಅದಾಗಲೇ ಟೀಂ ಇಂಡಿಯಾ ಪರ ಆಡ್ತಿದ್ದ ಆಕಾಶ್ ಚೋಪ್ರಾ ಜೊತೆಗೆ ಧೋನಿಗೆ ರೂಮ್ ನೀಡಲಾಗಿತ್ತು. ಆಕಾಶ್ ಚೋಪ್ರಾ ಪ್ಯೂರ್ ವೆಜಿಟೇರಿಯನ್, ರೂಮ್ಮೇಟ್ ಧೋನಿ ನಾನ್ ವೆಜಿಟೇರಿಯನ್. ಹೀಗಾಗಿ ಊಟದ ವಿಚಾರಕ್ಕೆ ಸಂಕಷ್ಟ ಎದುರಾಗಿತ್ತು. ಈ ವೇಳೆ ಆಕಾಶ್ ಚೋಪ್ರಾ ವೆಜಿಟೇರಿಯನ್, ಅವರಿಗೆ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ಧೋನಿ ಒಂದು ತಿಂಗಳು ಪೂರ್ತಿ ಸಸ್ಯಾಹಾರಿಯಾಗಿ ಬದಲಾಗಿದ್ರಂತೆ. ಪ್ರತಿದಿನ ಊಟಕ್ಕೆ ಏನ್ ಬೇಕೆಂದು ಕೇಳಿದ್ರು, ನಿಮ್ಗೇನಿಷ್ಟಾನೋ ಅದೇ ಅಂತ ಧೋನಿ ಹೇಳ್ತಾ ಇದ್ರಂತೆ. ಆ ಕಥೆಯನ್ನ ಸ್ವತಃ ಆಕಾಶ್ ಚೋಪ್ರಾ ಹೇಳ್ಕೊಂಡಿದ್ದಾರೆ.